ಹಾಯ್ ಎಬ್ರಿ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಬೆಳಿಗ್ಗೆ ಚಪಾತಿ ಮಾಡಿದ್ರಲ್ಲಿ ಒಂದು ಸ್ವಲ್ಪ ಹಿಟ್ಟು ಉಳಿದಿತ್ತು ಅದರಲ್ಲಿ ಒಂದು ಸಂಜೆಗೆ ರುಚಿಕರವಾದ ಸ್ನ್ಯಾಕ್ಸ್ ಮಾಡಿದ್ದೆ ಜೊತೆಗೆ ಒಂದು ಕೆಂಪು ಚಟ್ನಿ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಈ ರೀತಿ ಚಪಾತಿ ಹಿಟ್ಟು ಉಳಿದರೆ ಮಕ್ಕಳು ಸ್ಕೂಲಿಂದ ಬಂದಾಗ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಆರೋಗ್ಯದಾಯಕವೂ ಕೂಡ ಬನ್ನಿ ಈಗ ಅದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಸಣ್ಣ ತುಂಡು ಹೂಕೋಸನ್ನು ತಗೊಂಡು ಸ್ವಲ್ಪ ಬಿಸಿನೀರಿನಲ್ಲಿ ಉಪ್ಪು ಹಾಕಿಬಿಟ್ಟು ಅದನ್ನು ಒಂದು ಐದು ನಿಮಿಷ ಇಟ್ಟಿದ್ದೆ ನಂತರ ಇದನ್ನು ತೆಗೆದುಬಿಟ್ಟು ಈ ರೀತಿ ಸಣ್ಣಗೆ ತುಂಡು ತುಂಡು ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಇದೆ ಆಮೇಲೆ ಒಂದು ಅರ್ಧದಷ್ಟು ಕ್ಯಾರೆಟ್ ಇತ್ತು ಅದು ಮತ್ತು ಒಂದು ಈರುಳ್ಳಿಯನ್ನು ಈ ರೀತಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಎಣ್ಣೆ ಬೇಡ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ಈರುಳ್ಳಿಯನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ ಈರುಳ್ಳಿಯನ್ನೆಲ್ಲ ಸಣ್ಣಗೆ ಹೆಚ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಕ್ಯಾರೆಟನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ಈ ರೀತಿ ಹುರಿಬೇಕು ಅದರ ಒಂದು ನೀರಿನ ಎಲ್ಲ ಹೋಗಬೇಕು ಒಂದು ಸ್ವಲ್ಪ ಅದರಲ್ಲಿ ಬೇಯುತ್ತೆ ಅದು ಅಲ್ಲಿ ತನಕ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಇದರ ಒಂದು ಹಸಿ ಸ್ಮೇಲೆಲ್ಲ ಹೋಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಹೂಕೋಸನ್ನು ಕೂಡ ಹಾಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಕಾಲ್ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ತರಕಾರಿ ಜಾಸ್ತಿ ಇದ್ರೆ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕೊಳ್ಳಿ ಇಲ್ಲಿ ಸ್ವಲ್ಪ ಇರೋದ್ರಿಂದ ಸ್ವಲ್ಪನೇ ಹಾಕೊಂಡಿದ್ದೀನಿ ನಂತರ ಒಂದು ಎರಡು ಚಿಟಿಕೆಯಷ್ಟು ಗರಂ ಮಸಾಲ ಹಾಕೊಂಡು ಚೆನ್ನಾಗಿ ಇದನ್ನ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಒಳ್ಳೆ ಮಸಾಲೆ ಎಲ್ಲ ಹೀರ್ಕೊಂಡು ಉಪ್ಪೆಲ್ಲ ಹೀರ್ಕೊಂಡು ಕಲರ್ಫುಲ್ ಆಗಿ ಬಂದಿದೆ ಇದು ಸ್ವಲ್ಪ ಕ್ರಿಸ್ಪ್ನೆಸ್ ಇರಬೇಕು ತುಂಬ ಜಾಸ್ತಿ ಬೇಯೋದೇನು ಬೇಡ ಒಂದು ಎರಡರಿಂದ ಎರಡೂವರೆ ನಿಮಿಷದಷ್ಟು ಕಾಲ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಆಮೇಲೆ ಲಾಸ್ಟಿಗೆ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆ ರಸವನ್ನು ಹಾಕೋಬೇಕು ರುಚಿ ಚೆನ್ನಾಗಿರುತ್ತೆ ಈಗ ನೋಡಿ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನ ತಣ್ಣಗಾಗಲಿಕ್ಕೆ ಬಿಡಬೇಕು ತರಕಾರಿ ಚೆನ್ನಾಗಿ ತಣ್ಣಗಾಗಬೇಕು ಆಮೇಲೆ ಒಂದು ಮೂರು ಚಪಾತಿ ಆಗುವಷ್ಟು ಚಪಾತಿ ಹಿಟ್ಟು ಉಳಿದಿದೆ ನೋಡಬಹುದು ನೀವು ಇಲ್ಲಿ ತಗೊಂಡು ನಾನೀಗ ಚೆನ್ನಾಗಿ ಇದನ್ನ ಸರ್ತಿ ಮಿಕ್ಸ್ ಮಾಡ್ಕೊಳ್ತೀನಿ ಬೆಳಿಗ್ಗೆ ಮಾಡಿದ ಚಪಾತಿ ಹಿಟ್ಟು ಸಂಜೆಗೆ ಈ ತಿಂಡಿ ಮಾಡ್ತಾ ಇರೋದ್ರಿಂದ ಅದನ್ನ ಚೆನ್ನಾಗಿ ಕೈಯಲ್ಲಿ ಈ ರೀತಿ ನಾದ್ಕೊಳ್ಬೇಕು ನಂತರ ಇದರಿಂದ ಎರಡು ಉಂಡೆಗಳನ್ನು ಮಾಡ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಗೋಧಿ ಹಿಟ್ಟನ್ನ ಹಾಕೊಂಡು ಇದನ್ನ ಚಪಾತಿ ಹಿಟ್ಟಿನ ತರ ಸ್ವಲ್ಪ ದೊಡ್ಡದಾಗಿ ಲಟ್ಟಿಸ್ಕೊಳ್ಳಿ ಸ್ವಲ್ಪ ತೆಳ್ಳಗೆನೆ ಇರಬೇಕು ತುಂಬಾ ದಪ್ಪ ಬೇಡ ಇದನ್ನು ತೆಳುವಾಗಿ ಸ್ವಲ್ಪ ದೊಡ್ಡದಾಗಿ ಲಟಿಸಿ ಆದಮೇಲೆ ಒಂದು ಬೌಲ್ ತಗೊಂಡು ಕಟ್ ಮಾಡ್ಕೊಳ್ತಾ ಹೋಗಿ ಈ ತರ ರೌಂಡ್ ಶೇಪಲ್ಲಿ ಅಲ್ಲಿ ಇದು ನಮಗೆ ಒಂದೇ ರೀತಿ ಬರುತ್ತೆ ಅವಾಗ ಸೈಜ್ ಎಲ್ಲ ಒಂದೇ ರೀತಿ ಇರುತ್ತೆ ಸೈಡ್ ಅಲ್ಲಿ ಇರುವಂತಹ ಈ ಕಟ್ ಮಾಡಿದ ಎಲ್ಲ ಚೂರುಗಳನ್ನ ತೆಗೆದ್ಬಿಡಿ ಇದನ್ನ ಇನ್ನೊಂದ್ಸರ್ತಿ ನಾವು ಅದಕ್ಕೆ ಹಾಕೊಂಡು ಲಟಿಸ್ಕೊಳ್ಬಹುದು ಈ ತರ ಚೆನ್ನಾಗಿ ಅದನ್ನ ಮುದ್ದೆ ಮಾಡಿ ಇಟ್ಟುಕೊಳ್ಳಿ ಆಮೇಲೆ ಒಂದು ಪೂರಿ ತಗೊಂಡು ಇದಕ್ಕೆ ಮಧ್ಯಕ್ಕೆ ಒಂದು ಸ್ಪೂನ್ ಅಷ್ಟು ಈ ತರಕಾರಿ ಮಿಶ್ರಣವನ್ನ ಇಟ್ಕೊಂಡು ಅದನ್ನ ನಾವು ಈ ಮೋಮೋಸ್ ಎಲ್ಲ ಮಾಡ್ತೀವಲ್ವಾ ಅದೇ ರೀತಿ ಮಾಡ್ಕೋಬೇಕು ನೋಡಿ ಈ ತರ ಈ ರೀತಿ ಆಗಲಿಲ್ಲ ಅಂದರೆ ಸುಮ್ಮನೆ ಅದನ್ನು ಒಂದು ಹಾಗೇನೆ ಮುದ್ದೆ ಮಾಡಿ ಇಟ್ಕೊಳ್ಬೋದು ರೌಂಡ್ ಶೇಪಲ್ಲಿ ಕೂಡ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಮಡಿಸ್ತಾ ಹೋಗ್ಬೇಕು ಆಮೇಲೆ ಮಧ್ಯದಲ್ಲಿ ಈ ಥರ ಮಾಡಿಕೊಂಡು ನೋಡಿ ಮೋಮೋಸ್ ಶೇಪ್ ಬಂತಲ್ವಾ ಇದೇ ಥರ ಮಾಡ್ಕೊಳ್ಳಿ ಎಲ್ಲವನ್ನ ಇದೇ ಥರ ಮಾಡ್ಕೊಳ್ತೀನಿ ನಾನೀಗ ನೋಡಿ ಇಲ್ಲಿ ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಈ ಥರ ಮಾಡಿದರೆ ಮಕ್ಕಳಿಗೆ ಕೂಡ ಅದೊಂಥರ ಇಷ್ಟ ಆಗುತ್ತೆ ಯಾಕೆಂದರೆ ನಾವು ಹೊರಗಡೆ ಹೋಗಿ ಮೋಮೋಸ್ ತಿಂತೀವಲ್ವ ಅದೇ ಶೇಪಲ್ಲಿ ಇದ್ದರೆ ಮೋಮೋಸ್ ಅಂದ್ಕೊಂಡೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ನೋಡಿದರೆ ಇದು ಮೋಮೋಸ್ಗಿಂತಲೂ ತುಂಬಾ ರುಚಿಯಾಗಿರುತ್ತೆ ಯಾಕೆಂದರೆ ಗೋಧಿ ಹಿಟ್ಟಲ್ಲಿ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಈಗ ಎಲ್ಲವನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಮೊದಲೇ ನಾನು ಒಲೆ ಮೇಲೆ ಒಂದು ಅಗಲವಾದ ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಮೇಲೆ ಅದ್ರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಈ ರೀತಿ ಪ್ಲೇಟ್ ಇದ್ರೆ ಪ್ಲೇಟ್ ಇಟ್ಕೊಳ್ಳಿ ಅಥವಾ ನೀವು ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಳ್ಬಹುದು ನಂತರ ಒಂದೊಂದಾಗಿ ಅದರಲ್ಲಿ ಈ ರೀತಿ ಇಟ್ಕೊಳ್ಳಿ ನಂತರ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ಮುಚ್ಚಳ ಮುಚ್ಚಿದ ಮೇಲೆ ಅಂದ್ರೆ ಇದು ನೀರು ಚೆನ್ನಾಗಿ ಕುದೀತಾ ಇರುತ್ತಲ್ವಾ ನಿಧಾನ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಇದು ಬೇಯ್ತಾ ಇದ್ದಾಗ ಇದಕ್ಕೊಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿನಲ್ಲಿ ಒಂದು ಟೊಮೆಟೊ ಆಮೇಲೆ ಮೂರು ಒಣಮೆಣಸಿನ್ಕಾಯಿಯನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಇದನ್ನ ಕುದಿಸಿ ನಂತರ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ನಾವು ಪಲ್ಯ ರೆಡಿ ಮಾಡ್ಕೊಳ್ತೀವಲ್ವಾ ಆವಾಗ ಇದನ್ನು ನೀವು ಕುದಿಸಿದ್ರೆ ಆಮೇಲೆ ನಂತರ ಇದು ತಣ್ಣಗಾದ್ಮೇಲೆ ಮಾಡ್ಕೋಬಹುದು ಈಗ ಇದರ ಸಿಪ್ಪೆಯೆಲ್ಲ ತೆಗಿಬೇಕು ಟೊಮೆಟೊದು ಈಗ ಸಣ್ಣ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಒಣಮೆಣಸಿನಕಾಯಿ ಮತ್ತೆ ಟೊಮೆಟೊ ಹಾಕ್ತಾ ಇದ್ದೀನಿ ಟೊಮೆಟೊನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ತಾ ಇದ್ದೀನಿ ಅದು ಚೆನ್ನಾಗಿ ಪೇಸ್ಟ್ ಆಗಬೇಕು ಹಾಗಾಗಿ ಟೊಮೆಟೊನ ಬೇಯಿಸುವಾಗಲೂ ಹಾಗೆನೆ ಒಂದು ಸ್ವಲ್ಪ ಕಟ್ ಮಾಡಿಬಿಟ್ಟು ಒಳಗಡೆ ನೋಡ್ಬಿಟ್ಟು ಹಾಕಿದ್ರೆ ಒಳ್ಳೇದು ಯಾಕೆಂದರೆ ಕೆಲವೊಂದು ಟೊಮೆಟೊಗಳು ಒಳಗಡೆ ಹಾಳಾಗಿರುತ್ತೆ ಗೊತ್ತೇ ಆಗಲ್ಲ ಇದರ ಜೊತೆಗೆ ನಾಲ್ಕು ಬೆಳ್ಳುಳ್ಳಿ ಹೆಸರು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೊಳ್ಳುವಾಗ ನೋಡ್ಕೊಂಡು ಹಾಕಿ ಯಾಕೆಂದ್ರೆ ಇದಕ್ಕೂ ಉಪ್ಪು ಹಾಕಿರ್ತೀವಿ ಪಲ್ಯಕ್ಕೂ ಮತ್ತೆ ಚಪಾತಿ ಹಿಟ್ಟಲ್ಲೂ ಕೂಡ ಉಪ್ಪಿರುತ್ತೆ ಅದರಿಂದಾಗಿ ಸ್ವಲ್ಪ ಸ್ವಲ್ಪನೇ ಉಪ್ಪು ಹಾಕೊಳ್ಳಿ ಮತ್ತೆ ಬೇಕಾದ್ರೆ ಹಾಕೋಬಹುದು ಇದೆ ಚಟ್ನಿಗೆ ಎಲ್ಲ ಈಗ ಇದಕ್ಕೆ ನೀರು ಹಾಕದೆ ಹಾಗೇನೆ ರುಬ್ಕೊಂಡಿದ್ದೀನಿ ರುಬ್ಬಿ ರೆಡಿ ಆಗಿದೆ ಒಂದ್ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು ಉಪ್ಪು ಕೂಡ ಒಂಚೂರು ಚೂರು ಹಾಕೊಂಡಿದ್ದೀನಿ ಈಗ ರುಚಿಕರವಾಗಿರುವಂತಹ ಕೆಂಪು ಚಟ್ನಿ ರೆಡಿಯಾಗಿದೆ ಸ್ವಲ್ಪ ಖರ್ ಖಾರವಾಗಿ ಹಾಗೇನೆ ಹುಳಿ ಹುಳಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಇದರ ಜೊತೆಗೆ ಅಲ್ಲದೆ ಇದನ್ನು ನೀವು ಬೇರೆ ಯಾವುದೇ ಸ್ನ್ಯಾಕ್ಸ್ ಜೊತೆ ತಿನ್ಬೋದು ಪರೋಟ ಚಪಾತಿ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೆಂಚ್ಕೊಳ್ಳೋದಕ್ಕೆ ಹತ್ತು ನಿಮಿಷ ಆಗಿದೆ ಗೋಧಿ ಹಿಟ್ಟಿನ ಮೋಮೋಸ್ ಕೂಡ ರೆಡಿ ಆಗಿದೆ ಚೆನ್ನಾಗಿ ಬೆಂದಿದೆ ಸೂಪರ್ ಆಗಿದೆ ಹಾಗೆಯೇ ಕಲರ್ಫುಲ್ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೋಡಿದ್ರೇ ಬಾಯಲ್ಲಿ ನೀರು ಇರುತ್ತೆ ತಿನ್ನಬೇಕು ಅಂತ ಅನ್ಸುತ್ತಲ್ವ ಇದಕ್ಕೆ ನೀವು ತರಕಾರಿ ಹೂಕೋಸೆ ಮತ್ತು ಕ್ಯಾರೆಟು ಅದನ್ನೇ ಹಾಕಬೇಕು ಅಂತೇನಿಲ್ಲ ಯಾವುದೇ ತರಕಾರಿಯನ್ನು ಹಾಕ್ಬೋದು ಸಾಮಾನ್ಯವಾಗಿ ಮೋಮೋಸ್ ಮಾಡುವಾಗ ಕ್ಯಾಬೇಜನ್ನು ಹಾಕೋದು ಅದನ್ನು ಕೂಡ ನೀವು ಹಾಕಿ ಮಾಡ್ಕೋಬೋದು ನಾನು ಸ್ವಲ್ಪ ಚೇಂಜಸ್ ಇರಲಿ ಅಂತ ಇದನ್ನು ಹಾಕ್ಕೊಂಡಿದ್ದೀನಿ ತಿನ್ನುವಾಗ ಕೂಡ ಬಾಯಲ್ಲಿಟ್ಟರೆ ಕರಗೋಗುತ್ತೆ ಅಷ್ಟು ಸಾಫ್ಟಾಗಿದೆ ಚಟ್ನಿ ಜೊತೆಗಂತೂ ಹಬ್ಬ ಅದ್ಭುತವಾಗಿದೆ ಮಕ್ಕಳಿಗೆ ಕೂಡ ಈ ರೀತಿ ಮಾಡಿಕೊಡಿ ಕೇವಲ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಉಳಿದರೆ ಅದರಲ್ಲಿ ಈ ರೀತಿ ನೀವು ಮಾಡ್ಕೋಬೋದು ಅದಕ್ಕಿಂತಲೇ ಹಿಟ್ಟು ರೆಡಿ ಮಾಡಬೇಕು ಅಂತಲೂ ಇಲ್ಲ ನಾವು ಯಾವಾಗಲೂ ಚಪಾತಿ ಮಾಡ್ತಾ ಇರ್ತೀವಿ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಜಾಸ್ತಿ ಮಾಡಿಕೊಂಡು ಇದನ್ನು ಮಾಡ್ಕೊಳ್ಬೋದು ತುಂಬ ಈಸಿ ಕೂಡ ಒಂದು ಇಪ್ಪತ್ತು ಇಪ್ಪತ್ತು ನಿಮಿಷದಲ್ಲಿ ರೆಡಿ ಆಗುತ್ತೆ ತುಂಬ ಬೇಗನೆ ಮಾಡ್ಕೊಳ್ಬೋದು ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು